ವೀಕ್ಷಕರೇ ನಮಸ್ಕಾರ. ಅಮ್ಮ ಕೈರುಚಿ ಅಮೃತಕ್ಕೆ ಸ್ವಾಗತ. ಇವತ್ತು ನಾವು ಗೋರಿಕಾಯಿ ಪಲ್ಯ ಮಾಡ್ತಾ ಇದ್ದೀರಿ. ಗೋರಿಕಾಯಿ ಅಂದ್ರೆ ಗೊತ್ತೈತೆ ಅಲ್ಲ ನಿಮಗೆ, ಇದು ಗೋರಿಕಾಯಿ, ಇದು ಗೋರಿಕಾಯಿ ಪಲ್ಯ. ಇದು ಸ್ವಲ್ಪ ಕಹಿಯಾಗಿ ಇರ್ತದ, ಶುಗರ್ ಪೇಷೆಂಟ್ಗಂತೂ ಇನ್ನೂ ಒಳ್ಳೇದಿದು. ಇದು ಪಲ್ಯ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಇವಾಗ ವಾಶ್ ಕಟ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೀನಿ. ಇದು ಇದು ಕುಕ್ಕರಲ್ಲಿ ಹಾಕಿ ಒಂದು ಈಜಲ್ ಕೊಡೋಣ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಈಜಲ್ ಕೊಡ್ತೀನಿ. ಕುಕ್ಕರ್ ಇಟ್ಟಿದ್ದೀನಿ, ಒಂದು ಈಜಲ್ ಕೊಡ್ತೀನಿ, ಆಮೇಲೆ ಹೆಂಗೆ ಮಾಡಬೇಕು ಅಂತ ತೋರಿಸ್ತೀನಿ. ಒಂದು ಈಜಲ್ ಬಂತು, ಓಪನ್ ಮಾಡಿ ತೋರಿಸ್ತೀನಿ. ಕುಕ್ಕರ್ ತಣ್ಣಗಾಯಿತು, ಈಗ ಓಪನ್ ಮಾಡ್ತಾ ಇದ್ದೀನಿ. ಬೆಂದೈತೆ, ಇದನ್ನ ಇವಾಗ ಶಿಫ್ಟ್ ಮಾಡ್ಕೊಳ್ಳೋಣ. ನೀರೆಲ್ಲನು ತೆಗೆದು ಬಿಡೋಣ. ಬೆಂದೈತೆ, ನೀರೆಲ್ಲ ಶಿಫ್ಟ್ ಮಾಡಿದ್ದೀನಿ. ಈಗ ಇದ್ರ ಬೇಕಾಗಿರೋ ಇಲ್ಲಿ ತೋರಿಸ್ತೀನಿ ನೋಡಿ. ಕೊಬ್ಬರಿ ಒಂದು ಚಿಕ್ಕದೊಂದು ಅಷ್ಟು, ಒಂದು ಕಾಲು ಸಿಪ್ಪು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಒಂದೇ ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ. ಕರ್ಬೇವಿನ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ, ಕಡಲೆಬೇಳೆ 2 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ತೋರಿಸ್ತೀನಿ ಹೆಂಗೆ ಮಾಡಬೇಕು ಅಂತ. ಚಿಕ್ಕದೊಂದು ಫಾನ್ ಇಟ್ಕೊಂಡು ಅದರಲ್ಲಿ ಕಡಲೆಬೇಳೆ ಹಾಕ್ಕೊತ ಇದ್ದೀನಿ. ಆಯಿಲ್ ಬೇಡ, ಡ್ರೈ. ಇದನ್ನು ಹುರ್ಕೊಳ್ಳೋಣ. ಇವಾಗ ಇದಾಗೈತೆ, ಅದರಲ್ಲೇ ಒಣಗಿದ ಮೆಣಸಿನ್ಕಾಯಿ ಒಂದು 5 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 5-6 ಐತೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನ ಅದರಲ್ಲೇ ಡ್ರೈ ಮಾಡ್ಕೊಳ್ಳೋಣ. ಅದರಲ್ಲೇ ಫ್ರೈ ಮಾಡ್ತಾ ಇದ್ದೀನಿ. ಇದು ಇದರಲ್ಲೇ ಇರಲಿ, ಸ್ವಲ್ಪ ತಣ್ಣಗಾಗಲಿ. ಇದು ಈಗ ಪೌಡ್ರ್ ಮಾಡ್ಕೊತ ಇದ್ದೀನಿ. ಪೌಡ್ರ್ ಆಗೈತೆ. ಈಗ ಇದನ್ನು ಇವಾಗ ಅದನ್ನು ಒಗ್ಗರಣೆ ಮಾಡಿ ತೋರಿಸ್ತೀನಿ. ಒಂದು 2 ಸ್ಪೂನ್ ಆಯಿಲು, ಆಯಿಲ್ ಬಿಸಿಯಾಗಲಿ. ಸ್ವಲ್ಪ ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿನೂ ಅದರಲ್ಲಿ ಹಾಕ್ಬಿಡ್ತೀನಿ. ಎಲ್ಲ ಒಟ್ಟಿಗೆ ಹಾಕಿದ್ದೀನಿ. ಫ್ರೈ ಆಗಲಿ ಸ್ವಲ್ಪ. ಸಾಲ್ಟ್, ಅದು ಕಾಯಿಗೆ ಹಾಕಿದ್ದೀನಿ, ಅದು ಕಡಿಮೆ ಇರ್ತದೆ, ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಇದು ಇವಾಗ ಆಗೈತೆ. ಇದು ಮಾಡ್ಕೊಂಡಿದ್ರಲ್ಲ ಪೌಡ್ರು, ಸ್ಟೌವ್ ಸಣ್ಣ ಮಾಡಿ ಇದು ಮಾಡ್ಕೊಂಡಿದ್ರಲ್ಲ ಪೌಡ್ರು, ಅದನ್ನು ಇದರಲ್ಲಿ ಹಾಕ್ಕೊತ ಇದ್ದೀನಿ. ಗೋರಿಕಾಯಿ ಬೇಯಿಸ್ಕೊಂಡಿರೋದು ಇದರಲ್ಲಿ ಹಾಕ್ತಾ ಇದ್ದೀನಿ. ಈ ಕಾಯಿ ತುರಿನೂ ಹಾಕ್ಬಿಡ್ತೀನಿ. ಮಿಕ್ಸ್ ಮಾಡ್ತಾ ಇದ್ದೀನಿ, ಕಾಯಿ ತುರಿ ಪೌಡ್ರು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಇದು ಮಿಕ್ಸಿಂಗ್ ಆಗಲಿ. ಸ್ಟವ್ ಸ್ಲಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಬೇಕಾಗುತ್ತೆ, ಜಾಸ್ತಿ ಇಟ್ಕೊಬೇಡ್ರಿ. ಇದು ಎಲ್ಲಕ್ಕೂ ಏನಾನ ರಸ ಗಿಸ ಮಾಡಿದರೆ ನಂಚ್ಕೊಳಕಲ್ಲ ಆಗುತ್ತೆ. ಶುಗರ್ ಪೇಷೆಂಟ್ಗಂತೂ ಇನ್ನು ಎತ್ತಿದ ಕೈ ಇದು, ಹಾಗಲಕಾಯಿ ಥರ ಸ್ವಲ್ಪ ಕಹಿ ಇರ್ತದೆ, ಅಂದರೆ ಎಲ್ಲರೂ ತಿನ್ಬೋದು, ಚೆನ್ನಾಗಿರ್ತದೆ, ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ಒಗ್ರಾಗಿರ್ತದೆ ಅಂತ ಹೇಳ್ಬಿಟ್ಟೆ ನಾವು ಅದು ಪುಡಿಯೆಲ್ಲ ಹಾಕಿದ್ದೀರಿ. ಇದೇ ಥರ ಮಾಡ್ಕೊಳ್ರಿ, ಚೆನ್ನಾಗಿರ್ತದೆ. ಗೋರಿಕಾಯಿ ಪಲ್ಯ ರೆಡಿಯಾಗೈತೆ ನೋಡಿ.
ಪಲ್ಯ ರೆಡಿಯಾಗೈತೆ ನೋಡಿ. ಇದೇ ಥರ ಮಾಡ್ಕೊಳ್ರಿ, ತುಂಬ ಚೆನ್ನಾಗಿರ್ತದೆ, ತುಂಬ ಟೇಸ್ಟಾಗಿರ್ತದೆ. ನೋಡಿ ಮಾಡಿಕೊಂಡು ನಮ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮರ್ತೋಗ್ಬೇಡ್ರಿ. ನೋಡಿರಿ ಈ ಕಾಯಿ ಎಲ್ಲನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಥರ ಮಾಡ್ಕೊಳ್ರಿ ಪಲ್ಯಗಳು, ಚೆನ್ನಾಗಿರ್ತದೆ. ನೀವು ಫಸ್ಟು ನೋಡಿದ ತಕ್ಷಣ ಇದೇ ಬರ್ತೈತೆ ಅಂದರೆ ನಮ್ಮ ಚಾನಲ್ ನೀವು ನೋಡ್ತಾ ಇದ್ದರೆ ನೀವು ನೋಡಿದ ತಕ್ಷಣ ನಿಮ್ಮ ಇದಕ್ಕೆ ಇದು ಫಸ್ಟ್ ಬರ್ತದೆ. ಬರಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫಸ್ಟು. ನಿಮ್ಮ ನೋಡಿದ ತಕ್ಷಣವೇ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ.